ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹನ್ನೆರಡನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದರೆ ಏಸುವೆ ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇವುಗಳು ಬರೆಯಲ್ಪಟ್ಟಿವೆ ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ನಾವು ಪರೀಕ್ಷೆಯಲ್ಲಿ ನಿಂತು ನಮ್ಮನ್ನು ಈ ಲೋಕದ ಆತ್ಮ ಶರೀರ ಮತ್ತು ಎದುರಾಳಿಯಿಂದ ಜಯಶಾಲಿಯನ್ನಾಗಿ ಮಾಡುವ ಏಕೈಕ ನಂಬಿಕೆ ಯಾವುದೆಂದರೆ ಸುವಾರ್ತೆಯಲ್ಲಿ ನಮ್ಮ ಮುಂದೆ ಇಡಲಾದ ನಮ್ಮ ನಿರೀಕ್ಷೆ ಅದರಲ್ಲಿ ಮೆಸ್ಸಿಯನಾದ ಏಸು ಕೇಂದ್ರೀಕೃತವಾಗಿದ್ದಾರೆ ಅದೇ ಈ ಲೋಕದ ನಿರೀಕ್ಷೆಯಾಗಿದೆ ಆ ನಿರೀಕ್ಷೆ ಯಾವುದೆಂದರೆ ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ಈ ಲೋಕವನ್ನು ವಿಮೋಚಿಸಿ ತಕ್ಕ ಕಾಲದಲ್ಲಿ ಪ್ರತಿಯೊಬ್ಬ ಜೀವಿಗೂ ಅವಕಾಶ ನೀಡಿ ಆಶೀರ್ವಾದವನ್ನು ಅನುಗ್ರಹಿಸುತ್ತಾನೆ ಯಾರು ಬೇಕಾದರೂ ಈ ಜ್ಞಾನ ಮತ್ತು ವಿಧೇಯತೆಯ ಮೂಲಕ ನಿತ್ಯ ಜೀವವನ್ನು ಹೊಂದಬಹುದು ಮತ್ತು ಅವಿಧೇಯರು ಎರಡನೆಯ ಮರಣದಲ್ಲಿ ನಾಶವಾಗುವರು ಈ ಭರವಸೆಯ ಇನ್ನೊಂದು ಭಾಗವೆಂದರೆ ಮೆಸ್ಸಿಯನಾದ ಏಸು ಕೇಂದ್ರೀಕೃತವಾಗಿರಲಾಗಿ ಈಗ ಕರೆಯಲ್ಪಟ್ಟವರು ನಂಬಿಕೆಯ ಮೂಲಕ ವಿಧೇಯರಾಗಿರುವವರು ಮಹತ್ತಾದ ರಾಜ್ಯದಲ್ಲಿ ಯಜಮಾನನೊಂದಿಗೆ ಸಹಬಾಧ್ಯಸ್ಥರಾಗಿ ಈ ಲೋಕವನ್ನು ಆಶೀರ್ವದಿಸುವರು ಈ ಮೆಸ್ಸಿಯನ ಭರವಸೆಯ ಬಗ್ಗೆ ಅಪೋಸ್ತಲನ್ನು ಹೇಳಿದ್ದರಲ್ಲಿ ಆಶ್ಚರ್ಯವಿಲ್ಲ ಈ ರಾಜ್ಯದ ಬಗ್ಗೆ ಆತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನೂ ಆತನು ಏಸು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ